ಮಣಿಪಾಲ್ಕಿಚನ ಅಭಿಮಾನಿಗಳಿಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರತಿಭಾ ಇವತ್ತು ನಾನು ನಿಮಗೆ ಜೋಳದ್ದು ಮಸಾಲ ಪದ್ದು ಹೇಗೆ ಮಾಡೋದು ಅಂತ ಹೇಳ್ತೀನಿ ಅದಕ್ಕೆ ನೋಡಿ ಹಿಟ್ಟಿಗೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡೋದು ತೋರಿಸ್ತಾ ಇದ್ದೀನಿ ಹಾಗೆ ಪದ್ದನ್ನ ಕಾವಲಿಯಲ್ಲಿ ಹಾಕ್ಬಿಟ್ಟು ಅದು ಕುಕ್ ಆದಮೇಲೆ ಅದನ್ನು ನೆಕ್ ಉ ಉಲ್ಟ ಹಾಕ್ಬಿಟ್ಟು ಹೇಗೆ ನೋಡು ಹೇಗೆ ಬೈತಾ ಇದೆ ಅಂತ ತೋರಿಸ್ತಾ ಇದ್ದೀನಿ ಹಾಗೆ ನೋಡಿ ರೆಡಿಯಾಗಿರೋ ಪದ್ದು ಚಟ್ನಿ ಜೊತೆ ತೋರಿಸಿದ್ದೀನಿ ನಿಮ್ಗೆ ಗೊತ್ತು ಇವಾಗ ನೋಡಿ ಅದಕ್ಕೆ ಉದ್ದಿನಬೇಳೆ ಜೋಳ ಇಡೀ ಜೋಳ ಮೆಂತ್ಯ ಮತ್ತು ಒಂದು ಒಂದು ಮೂರು ಎರಡು ಟೇಬಲ್ ಸ್ಪೂನು ಅವಲಕ್ಕಿ ತೆಳು ಅವಲಕ್ಕಿ ಹ್ಞೂ ಇಷ್ಟು ಇಂಗ್ರೀಡಿಯೆಂಟ್ಸು ಈಗ ಜೋಳ ಒಂದು ಕಪ್ಪು ಒಂದು ಬೌಲ್ಗೆ ಹಾಕ್ಬಿಟ್ಟು ಅದಕ್ಕೆ ನೀರು ಹಾಕಿ ಚೆನ್ನಾಗಿ ಎರಡರಿಂದ ಮೂರು ಸತಿ ತೊಳ್ಕೊಬೇಕಾಗತ್ತೆ ಹ್ಞೂ ಜೋಳ ಗೊತ್ತಲ್ಲ ನಿಮಗೆ ಎಷ್ಟು ಒಳ್ಳೆಯದು ಅಂತ ಅದಕ್ಕೆ ಇಂಗ್ಲೀಷ್ನಲ್ಲಿ ಜೋವಾರ್ ಅಂತಾರೆ ಇದು ಒಂದು ಸೋರ್ಗಮ್ ಮಿಲೆಟ್ಟು ಹಾಗೆ ಇದಕ್ಕೆ ಜೋಳ ಅಂತ ಕನ್ನಡದಲ್ಲಿ ಹೇಳ್ತಾರೆ ಹ್ಞೂ ಇದು ಗ್ಲುಟನ್ ಫ್ರೀ ತುಂಬ ಒಳ್ಳೆಯದು ಹೆಲ್ತಿಗೆ ಮತ್ತು ಡಯಾಬಿಟಿಕ್ ಪೇಷಂಟ್ಸಿಗೆ ಕೂಡ ತುಂಬ ಒಳ್ಳೆಯದು ಇದನ್ನು ಇವಾಗ ಮ ಈಗ ಎಷ್ಟು ಅದು ಸು ನೀವು ಅಷ್ಟು ನೀರು ಹಾಕಿಬಿಟ್ಟು ಎಂಟು ಗಂಟೆ ಕಾಲ ನೆನೆಸಬೇಕು ಇದು ಈವನ್ ಥೈರಾಯ್ಡ್ ಪೇಷಂಟ್ಸಿಗೆ ಕೂಡ ತುಂಬ ಒಳ್ಳೆಯದು ಇದರಲ್ಲಿ ಮ್ಯಾಗ್ನೀಷಿಯಮ್ಮು ಐರನ್ನು ವಿಟಮಿನ್ ಬಿ ಮತ್ತು ಇ ಇದೆ ಹಾಗೆ ನೋಡಿ ಇವಾಗ ಕಾಲು ಕಪ್ಪು ಬೇಳೆ ಮತ್ತು ಕಾಲು ಟೀ ಸ್ಪೂನು ಮೆಂತ್ಯ ಹಾಕಿಬಿಟ್ಟು ಅದನ್ನು ಅಷ್ಟೇ ನೀರು ಹಾಕಿ ಒಂದೆರಡು ಸತಿ ಚೆನ್ನಾಗಿ ತೊಳೆದುಬಿಟ್ಟು ಇದನ್ನು ಮೂರಿಂದ ನಾಲ್ಕು ಗಂಟೆ ನೆನೆಸಿದರೆ ಸಾಕು ಇದು ಹೆಚ್ ಡಿ ಎಲ್ನ ಇಂಪ್ರೂವ್ ಮಾಡಿಬಿಟ್ಟು ಎಲ್ ಡಿ ಎಲ್ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ ಹೆಚ್ ಡಿ ಎನ್ ಎಲ್ ಅಂದರೆ ಒಳ್ಳೆ ಕೊಲೆಸ್ಟ್ರಾಲ್ನ ಇಂಪ್ರೂವ್ ಮಾಡುತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ ಓಕೆ ಹಾಗೆ ಇದನ್ನು ಮೂರು ಗಂಟೆ ನೆನೆಸಿ ಈಗ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಬೇಳೆ ನೆನೆಸಿರೋದನ್ನು ಜೋಳದ ಜೊತೆ ಮಿಕ್ಸ್ ಮಾಡ್ತಾಯಿದ್ದೀನಿ ಜೋ ಬೇಳೆ ಮತ್ತು ಮೆಂತ್ಯ ಹಾಗೆ ಇವಾಗ ನೋಡಿ ಈ ಅವಲಕ್ಕಿ ಇದೆಯಲ್ಲ ಅವಲಕ್ಕಿಗೆ ಒಂಚೂರು ನೀರು ಹಾಕಿಬಿಟ್ಟು ಒಂದು ಸತಿ ಚೆನ್ನಾಗಿ ತೊಳೆದು ಅದಕ್ಕೆ ನೀರಲ್ಲಿ ಇದ್ದೀನಿ ನೋಡಿ ಅದು ನಿ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಈ ಬೌಲ್ಗೆ ಮಿಕ್ಸ್ ಮಾಡಿಕೊಂಡು ಈಗ ಅದನ್ನು ಚೆನ್ನಾಗಿ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ದಟ್ ರುಬ್ಬೇಕಾದ್ರೆ ಎಲ್ಲ ಅಂದರೆ ಜೋಳ ಮಾತ್ರ ರುಬ್ಬೋದು ಅಂದ್ರೂ ಕಷ್ಟ ಬೇಳೆ ಅದ್ರ ಜೊತೆ ಜಾರಿ ಚೆನ್ನಾಗಿ ಮಿಕ್ಸಾಗಿ ಬಂದು ಹಿಟ್ಟು ಫೈನಾಗಿ ಆಗುತ್ತೆ ಅದರಿಂದ ಮಿಕ್ಸ್ ಮಾಡಬೇಕಾಗತ್ತೆ ಇವಾಗ ಅದನ್ನು ಎರಡು ಎರಡು ಸರ್ತಿ ರುಬ್ತೀನಿ ಒಂದು ಇದರಲ್ಲಿ ಒಂದೇ ಸರ್ತಿ ರುಬ್ ರುಬ್ಬಕ್ಕಾಗಲ್ಲ ಮಿಕ್ಸಿನಲ್ಲಿ ಬೌಲ್ನಲ್ಲಿ ಸೊ ಇದು ಇವಾಗ ಅದಕ್ಕೆ ಐಸ್ ಪೀಸ್ ಹಾಕೋಬೇಕು ಯಾಕಂದರೆ ಮಿಕ್ಸಿ ಹೀಟ್ ಆಗದೆ ಇರೋ ಹಾಗೆ ಅದು ರುಬ್ಬೇಕಾದ್ರೆ ತುಂಬ ಟೈಮ್ ತೊಗೊಳತ್ತಲ್ಲ ಅದಕ್ಕೋಸ್ಕರ ಐಸ್ ಪೀಸಸ್ ಹಾಕಿಬಿಟ್ಟು ಇವಾಗ ನೀರು ಕೂಡ ಹಾಕ್ಕೊಳ್ಳಿ ಆವಾಗ ಬ್ಯಾಲೆನ್ಸ್ ಆಗುತ್ತೆ ಎಷ್ಟು ಬೇಕೋ ಅಷ್ಟು ನೀರು ಮತ್ತೆ ಮತ್ತೆ ಬೇಕಾದರೂ ಇನ್ನು ಸ್ಟೆಪ್ಸ್ ಹಾಕ್ಕೊಂಡು ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಈಗ ಅದನ್ನು ಒಂದು ಸರ್ತಿ ಗ್ರೈಂಡ್ ಮಾಡಿ ಪಾತ್ರೆಗೆ ಹಾಕಿದ್ದೀನಿ ಇವಾಗ ಇನ್ನೊಂದು ಸರ್ತಿ ಗ್ರೈಂಡ್ ಮಾಡೋದನ್ನು ಅದೇ ಪಾತ್ರೆಗೆ ಹಾಕ್ಕೊಳ್ಳಿ ತುಂಬ ತೆಳ್ಳಗೆ ಮಾಡೋಕ್ಕೆ ಹೋಗಬೇಡಿ ಇಟ್ಟು ಸಾಧಾರಣವಾಗಿ ಮೀಡಿಯಮ್ ಆಗಿಡಿ ಇವಾಗ ಅದು ಬೋಲ್ ತೊಳೆದಿದ್ದ ನೀರನ್ನು ಹಾಕಿ ಅಡ್ಜಸ್ಟ್ ಮಾಡಿಬಿಟ್ಟು ಸಾಲ್ಟ್ ಹಾಕಿ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಮುಚ್ಚಳ ಮುಚ್ಚಿ ಸುಮಾರಾಗಿ ನೈಟ್ ಫರ್ಮೆಂಟ್ ಮಾಡೋಕೆ ಇಡಬೇಕು ಆಯ್ತಲ್ಲ ಈಗ ನಾನು ನೋಡಿದೆ ಅದು ತುಂಬ ಬಂದ್ಬಿಟ್ಟಿತ್ತು ಅಂಥೇಳಿ ಮುಚ್ಚಳ ಚೇಂಜ್ ಮಾಡಿದೆ ಅಲ್ಲಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ನೋಡಿ ಅದು ಹೋಲಿಸಿರೋ ಮುಚ್ಚಳ ಹಾಕಿದೆ ನಾನು ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿಬಿಟ್ಟಿದೆ ಅಲ್ವಾ ಇವಾಗ ಒಂದು ಚೆನ್ನಾಗಿ ಮಿಕ್ಸ್ ಕೊಡಿ ಅದಕ್ಕೆ ಯಾವಾಗಲೂ ಒಂದೇ ಡೈರೆಕ್ಷನ್ನಲ್ಲಿ ಮಿಕ್ಸ್ ಮಾಡಬೇಕು ಆಯ್ತು ನೋಡಿ ಈಗ ಮಿಕ್ಸ್ ಆಯಿತು ಹೌದಾ ಈಗ ಪದ್ದು ತಯಾರು ಮಾಡೋಣ ಜೀರಿಗೆ ಸ್ವಲ್ಪ ಆನಿಯನ್ನು ಒಂದೇ ಒಂದು ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಅದು ಸ್ವಲ್ಪ ಹುರ್ಕೋಬೇಕಾಗುತ್ತಲ್ವ ಇದು ಒಗ್ಗರಣೆ ಇಂಗ್ರೀಡಿಯಂಟ್ಸ್ ಇದು ಕ್ಯಾರೆಟ್ ರೇಟ್ ಮಾಡೋದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅರಶಿನ ಪ್ರೋಟೋಕಾಲು ಹಾಗೆ ಎಳೆ ಕರ್ಬೇವಿನ ಸೊಪ್ಪು ಈಗ ಒಂದು ಪ್ಯಾನ್ಗೆ ಮೂರಿಂದ ನಾಲ್ಕು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲಿಡಿ ಅದು ಕಾಯತ್ತಲು ಅದಕ್ಕೆ ಒಂದು ಟೀ ಸ್ಪೂನ್ ಜೀರಿಗೆ ಕಾಳು ಹಾಕ್ಕೊಳ್ಳಿ ಈಗ ನೋಡಿ ಅದು ಚಟಪಟ ಅಂತ ಇದೆ ಅಲ್ವಾ ಹ್ಞೂ ಚಟಪಟ ಆದಮೇಲೆ ಕಂಪ್ಲೀಟಾಗಿ ಒಂದು ಸತಿ ಕೈ ಆಡಿಸ್ಕೊಳ್ಳಿ ಈಗ ಲೋ ಫ್ಲೇಮಿಗೆ ಸ್ವಿಚ್ ಮಾಡಿಬಿಟ್ಟು ನೀರುಳ್ಳಿ ಹಾಕ್ಕೊಳ್ಳಿ ಒಂದು ಥರ್ಡ್ ಕಪ್ಪು ಸಣ್ಣ ಕಟ್ ಮಾಡಿ ಹಾಕಿದ್ದೀನಿ ಅದನ್ನು ಟ್ರಾನ್ಸ್ಪರೆಂಟ್ ಆಗಿ ಬಾಡೋ ತನಕ ಹುರಿದ್ರೆ ಸಾಕು ಟ್ರಾನ್ಸ್ಪರೆಂಟ್ ಅಂದರೆ ಬಾಡಿದ್ರೆ ಸಾಕು ತುಂಬ ಏನು ಟ್ರಾನ್ಸ್ಲೂಸೆಂಟ್ ಆಗಬೇಕಂತಿಲ್ಲ ಮತ್ತು ನಾವು ಅಪ್ಪ ಮಾಡಬೇಕಾದ್ರೆ ಬೇಯತ್ತಲ್ಲ ಆದರೆ ಹಸಿ ಹಾಕ್ಬಿಟ್ರೆ ಚೆನ್ನಾಗಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಕುಕ್ ಮಾಡ್ಕೊಂಡಿದ್ದೀನಿ ಒನ್ ಟೀ ಸ್ಪೂನು ಅದಕ್ಕೆ ಹಾಕ್ಕೊಳ್ಳಿ ಶುಂಠಿನ ಹಾಗೇ ಅದಕ್ಕೂ ಒಂದು ಸರ್ತಿ ಕೈ ಆಡಿಸ್ಕೊಳ್ಳಿ ನೋಡಿ ಈಗ ಅರೋಮೆಟಿಕ್ ಆಯಿತು ಈಗ ಒನ್ ಒಂದೇ ಒಂದು ಹಸಿ ಮೆಣಸಿನ್ಕಾಯಿ ಕಟ್ ಮಾಡೋದು ಹಾಕ್ಕೊಳ್ಳಿ ಅದರಲ್ಲೂ ಒಂದು ಸರ್ತಿ ಕೈ ಆಡಿಸ್ಕೋಬೇಕಾಗತ್ತೆ ಒಂದು ಎರಡು ಪಿಂಚು ಅರಶಿನ ಪುಡಿ ಹಾಕ್ಕೊಳ್ಳಿ ಪ್ರೋಟೋಕಾಲ್ ಅಲ್ವಾ ಎರ ಇದು ಇಮ್ಯುನಿಟಿ ಬೀಸ್ಟಿಂಗು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಪದ್ದು ಹಿಟ್ಟನ್ನ ಒಂದು ಪಾತ್ರೆಲಿ ಹಾಕ್ಕೊಂಡು ಒಂದು ಸ್ವಲ್ಪ ತೆಳ್ಳಗೆ ಮಾಡಿದ್ದೀನಿ ನಾನು ತೆಳ್ಳಗೆ ಮಾಡದೇ ಇದ್ದರೆ ಏನಾಗುತ್ತೆ ಅಂತಂದರೆ ಎಲ್ಲ ಒಟ್ಟಿಗೆ ಆಮೇಲೆ ತಪ್ಪಾಗ್ಬಂದುಬಿಡತ್ತೆ ಸೊ ಫಸ್ಟೇ ಮಾಡಿ ಇಟ್ಕೊಂಡಿದ್ದೀನಿ ವೆಜಿಟೇಬಲ್ಸ್ ಹಾಕೊಂಡ್ಮೇಲೆ ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ ನೋಡಿ ಇವಾಗ ಕ್ಯಾರೆಟ್ ಹಾಕೊಳ್ಳಿ ಗ್ರೇಟೆಡ್ ಕ್ಯಾರೆಟು ಸಣ್ಣಗೆ ಗ್ರೇಟರ್ ಮಾಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಮತ್ತು ಎಳೆ ಕರ್ಬೇವಿನ ಸೊಪ್ಪು ಚಾಪ್ ಮಾಡಿ ಇಟ್ಟಿದ್ದೀನಿ ಅದನ್ನು ಹಾಕ್ಕೊಳ್ಳಿ ಆಯಿತಲ್ಲ ಇದಕ್ಕೆ ಯಾವುದಕ್ಕೂ ನಾವು ಉಪ್ಪು ಹಾಕಿಲ್ಲ ಅಲ್ವಾ ಅದಕ್ಕೋಸ್ಕರ ಒಂಚೂರು ತುಂಬ ಬೇಡ ಒಂದು ಎರಡು ಪಿಂಚು ಉಪ್ಪು ಮತ್ತು ನಾವು ಅದು ನೀರುಳ್ಳಿ ಎಲ್ಲ ಹುರಿದಿದ್ದಿದೆಯಲ್ಲ ಅದನ್ನು ಹಾಕ್ಕೊಳ್ಳಿ ಸೀಸನಿಂಗ್ ಮಾಡಿದ್ರು ಆ ಮಿಕ್ಸನ್ನ ಹಾಕ್ಕೊಳ್ಳಿ ಮತ್ತು ಇವಾಗ ಒಂದು ಮಿಕ್ಸ್ ಕೊಡಿ ಅದಕ್ಕೆ ಚೆನ್ನಾಗಿ ಇವಾಗ ಹಿಟ್ಟು ಕರೆಕ್ಟಾಗಿ ನಿಮ್ಗೆ ಅಡ್ಜಸ್ಟ್ ಆಗಿಬಿಡತ್ತೆ ಪದ್ದು ಹಿಟ್ಟು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿ ಬಂದುಬಿಡ್ತಾ ಹೌದಾ ಆಯಿತಲ್ಲ ಈಗ ಪದ್ದು ಕಾವ್ಲಿನ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ ಇಟ್ಟಿದ್ದೀನಿ ಹಾಗೆ ಅದಕ್ಕೆಲ್ಲ ಡೆಂಟ್ಸಲ್ಲೂ ಒಂಚೂರು ಚೂರು ಎಣ್ಣೆ ಹಾಕ್ಕೊಳ್ಳಿ ಅಥವಾ ತುಪ್ಪ ಹಾಕ್ಕೊಳ್ಳಿ ನಾನು ಎಣ್ಣೆನೆ ಹಾಕಿದ್ದೀನಿ ಬ್ರಷಿಂದ ಒಂದು ಸತಿ ಬ್ರಷ್ ಮಾಡ್ಕೊಂಬಿಡಿ ಸೊ ದಟ್ ನಮಗೆ ಹಾಕಿದ್ಮೇಲೆ ಅಂದರೆ ಪದ್ದು ಕುಕ್ ಮಾಡಿ ಬರೋಕ್ಕೆ ಚೆನ್ನಾಗಾಗತ್ತಲ್ವ ಮತ್ತು ನಮಗೆ ತೆಗೀಲಿಕ್ಕೂ ಅನುಕೂಲ ಆಗುತ್ತೆ ಅಫ್ಕೋರ್ಸ್ ಅದು ಸ್ಟಿಕ್ಕು ಬಟ್ ಸ್ಟಿಲ್ ಹಾಕೋದಷ್ಟು ಸ್ವಲ್ಪ ಎಣ್ಣೆ ಹಾಕಬೇಕಲ್ವಾ ಇವಾಗ ಇನ್ನೊಂದು ಚೂರು ಎಣ್ಣೆ ಎಲ್ಲದಕ್ಕೂ ಹಾಕ್ಕೊಳ್ಳಿ ಮೇಲ್ಗಡೆಯಿಂದ ಆಯಿತಲ್ಲ ಈಗ ಕವರ್ ಆ್ಯಂಡ್ ಕುಕ್ ಮಾಡಿ ಈಗ ಮಾತ್ರ ಲೋ ಫ್ಲೇಮಲ್ಲಿ ಹಾಕಿಬಿಡಿ ಫಸ್ಟು ಮೀಡಿಯಮಲ್ಲಿ ಇಟ್ರು ಇವಾಗ ಲೋ ಫ್ಲೇಮಲ್ಲಿ ಹಾಕಿಬಿಡಿ ಇವಾಗ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಹೋಲ್ಸೆಲ್ ಆಬಿದೆ ಎಷ್ಟು ಚೆನ್ನಾಗಾಗಿದೆ ರೀ ತುಂಬ ಚೆನ್ನಾಗಾಗಿದೆ ಸಾಫ್ಟಾಗಿ ತುಂಬ ಒಳ್ಳೆ ಸ್ಪಾಂಜ್ ಆದಾಗುತ್ತೆ ತುಂಬ ಚೆನ್ನಾಗಾಗುತ್ತೆ ನಂಬೋಕ್ಕಾಗಲ್ಲ ಜೋಳದ್ದು ಅಂತಂದ್ಬಿಟ್ಟು ಕಲರ್ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಒಳ್ಳೆ ಸಿಹಿ ಕಲರ್ ಕಲರಾಗೆ ಬಂದ್ಬಿಟ್ಟಿದೆ ಆಯಿತು ಈಗ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ರೆಡಿ ಆಯಿತು ಜೋಳದ್ದು ಮಸಾಲ ಪದ್ದು ಅಥವಾ ಅಂತ ಅಂತನ್ಬಿಟ್ಟು ಈ ಅಳತೆಯಲ್ಲಿ ನಿಮಗೆ ಇಪ್ಪತ್ತೆಂಟು ನೋಡಿ ಇಪ್ಪತ್ತೆಂಟು ಅಪ್ಪ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ರವೈಡ್ಲಿ ಆದಾಗೆ ಆಗಿದೆ ಅಲ್ವಾ ಅದರ ವೈಡ್ಲಿದ ಒಳಗಿಂದ ಟೆಕ್ಸ್ಚರ್ ಹಿಂಗೆ ಇರುತ್ತೆ ಅಲ್ಲ ಇದನ್ನು ಯಾವುದ್ರ ಜೊತೆ ಎಂಜಾಯ್ ಮಾಡ್ಬೋದು ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರಿಗೆ ನಮಸ್ಕಾರ